ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿ ಇರ್ರಿ. ಸ್ಟಾರ್ಟಿಂಗ್ ವಾಕ್ಯ ಶುರುವಲ್ಲಿ ಹೇಳಿದ್ದಾರೆ, ನೀವೆಲ್ಲರೂ ಆತ್ಮ ಪ್ರೇರಣೆಯಿಂದ ಎಲ್ಲ ಸಮಯದಲ್ಲಿಯೂ ದೇವನೇ ಹೇಳ್ತಾರೆ ಸಕಲ ವಿಧವಾದ ಪ್ರಾರ್ಥನೆಯಿಂದ, ಎಲ್ಲ ಸಮಯದಲ್ಲಿಯೂ ಆತ್ಮ ಪ್ರೇರಣೆಯಿಂದ ಪ್ರೇರಿತದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಎಲ್ಲ ಸಮಯದಲ್ಲಿಯೂ ಅಂದ್ರೆ ಏನರ್ಥ? ಬೆಳಗ್ಗೆ 5 ಗಂಟೆಯಿಂದ ನೈಟ್ 10 ಗಂಟೆ ತನಕ, ತಿರ್ಗಾ ನೈಟ್ 10 ಗಂಟೆಯಿಂದ ಬೆಳಗ್ಗೆ 5 ತನಕ ನಾವು ಪ್ರಾರ್ಥನೆ ಮಾಡಬೇಕು ಎಂಬ ಅರ್ಥವಲ್ಲ. ಎಲ್ಲ ಸಮಯದಲ್ಲಿ ಅಂದ್ರೆ ಅನೇಕ ಸಮಯ ನಮ್ಮ ಜೀವನದಲ್ಲಿ ಸಂತೋಷವಾಗಿ ವಿಷಯ ಆಗುತ್ತೆ, ಅನೇಕ ಸಮಯದಲ್ಲಿ ದುಃಖವಾಗಿ ವಿಷಯ ಆಗುತ್ತೆ, ಸೋತೋಗುತ್ತೆ ಜಯಿಸುತ್ತೆ, ನಷ್ಟವಾಗುತ್ತೆ ಲಾಭವಾಗುತ್ತೆ, ದುಃಖವಾಗುತ್ತೆ ಸಂತೋಷವಾಗುತ್ತೆ. ಆಗ ಯಾವುದು ಸಮಯವಾಗಿರಲಿ ನೀವು ದೇವನ ಏನ್ ಮಾಡಬೇಕು? ಆರಾಧಿಸಬೇಕು. ಅದೇ ಅಂತ ಅರ್ಥ. ಇದು ಅರ್ಥವಾಗುವ ರೀತಿಯಲ್ಲಿ ಅರ್ಥ ಮಾಡಿದ್ರೆ ಏನಾಗುತ್ತೆ, ಅನೇಕರು ಟ್ರೈನ್ ಅಲ್ಲಿ ಹೋಗುವ ಬರುವಾಗ ನಿಂದುವಾಗ ಕ್ಯೂ ಅಲ್ಲಿ ಇರುವಾಗ ಎಲ್ಲಿ ಹೋಗ್ಲಿ ಸ್ತೋತ್ರ ಸ್ತೋತ್ರ ದೇವರೇ ಸ್ತೋತ್ರ ಯೇಸುವೆ ಸ್ತೋತ್ರ ಹೇಳಿ ಹೋಗ್ತಾರೆ. ಇದು ಅನೇಕರು ಕೇಳಿ ಮಾಡೋದಕ್ಕೊಂದು ದಾರಿ ಆಗುತ್ತೆ. ನಾವು ಹೇಳೋ ವಿಷಯ ಅಂದ್ರೆ ನಮ್ಮ ದೇವರು ಇನ್ನೊಬ್ರು ಕೇಳಿ ಮಾಡ್ತಾರೆ. ಒಂದು ಹಾಗೆ ಇದರಲ್ಲಿ ಇರುವುದು ಎಲ್ಲ ಯಾವುದು ಸಮಯ ಅಂದರೆ ಯಾವುದು ಪರಿಸ್ಥಿತಿಯಾಗಿರಲಿ ನೀವು ದೇವರೇ ಆರಾಧಿಸಬೇಕು, ಸ್ತೋತ್ರ ಮಾಡಬೇಕು. ಇನ್ನೊಂದು ಎಲ್ಲ ಸಮಯದಲ್ಲಿ ಏನರ್ಥ? ಹಳೆ ಒಡಂಬಡಿ ಕಾಲದಲ್ಲಿ ಪ್ರಾರ್ಥನೆಗೆ ಸಮಯ ಇದೆ. ಅದಾದ ಸಮಯದಲ್ಲಿ ಜೆರುಸಲೇಮ್ ದೇವಾಲಯದ ಇದು ಬಾಗಿಲು ತೆರೆಯಲ್ಪಡುತ್ತೆ, ಜನಗಳು ಹೋಗ್ತಾರೆ ಪ್ರಾರ್ಥನೆ ಮಾಡ್ತಾರೆ ಬರ್ತಾರೆ. ಉದಾಹರಣೆಗೆ ಈ ಕಾಲದಲ್ಲಿ ಇಸ್ಲಾಂ ಮತ ಧರ್ಮದಲ್ಲಿ ಇವರು ಮಾಡುವಿರಿ. ಹಳೆ ಕಾಲದಲ್ಲಿ ಇಸ್ರೋ ಜನಗಳು ಇದ್ರೆ ಮಾಡುವ ಸಂಪ್ರದಾಯ ಇತ್ತು. ಆ ಸಮಯ ಬಿಟ್ಟು ಬೇರೆ ಸಮಯ ಪ್ರಾರ್ಥನೆ ಮಾಡುವುದೇ ಇಲ್ಲ. ಪೇದ್ರು ಅಪ್ಪಸ್ ನೋಡುವಾಗ ಅಲ್ಲಿದೆ ಸಾಯಂಕಾಲ 3 ಗಂಟೆ, ಅದಾದ 9ನೇ ಮನೆಯ ಸಮಯ ಪ್ರಾರ್ಥನೆಗೆ ಹೋಗುವಾಗ ಕುಂಟನಲ್ಲಿ ಕೂತ್ಕೊಂಡಿದ್ದಾನೆ. ಆ ಸಮಯ ಹೋಗ್ತಾರೆ ಪ್ರಾರ್ಥನೆ ಮಾಡಿದ್ರೆ ತಿರುಗಿ ವಾಪಸ್ ಬರ್ತಾರೆ. ಹಾಗೆ ವಾಕ್ಯ ಪ್ರಕಾರ ನೋಡುವಾಗ ಆ ಸಮಯ ನೋಡಾದೆ ಯಾವೊಂದು ಸಮಯ ಆಗಿರಲಿ ಆಗಲಿರಲಿ ಯಾವಾಗಲೂ ನಮ್ಗೆ ಯಾವಾಗ ಒಂದು ವಿಷಯ ಆಗಬೇಕು ಆ ಸಮಯ ಅಯ್ಯೋ ಜಬಸ ವೇಳೆ ಅಲ್ಲಲ್ವಾ ಅಂದ್ರೆ ಚಿಂತೆ ಬಿಟ್ಟು ಯಾವುದು ಸಮಯದಲ್ಲಿ ಯಾವುದು ಪರಿಸ್ಥಿತಿಯಲ್ಲಿ ಆಗಲಿರಲಾಗಲಿ ದೇವರೇ ಯಾರು ಪ್ರಾರ್ಥನೆ ಮಾಡ್ತಾರೋ ಆ ವ್ಯಕ್ತಿ ಭಾಗ್ಯವಂತ. ಆತ್ರ ಮಾಡುವ ವ್ಯಕ್ತಿಯೇ ಆತ್ಮೀಯ ಪ್ರೇರಣೆಯಿಂದ ಮಾಡುವುದು, ಇಲ್ಲಂದ್ರೆ ಇನ್ನೊಬ್ರು ಪ್ರೇರಣೆಯಿಂದ ಮಾಡುವುದು ಅಲ್ವಾ? ಏ 8 ಗಂಟೆ ಆಯ್ತು ಬನ್ನಿ ಬನ್ನಿ ಎಲ್ಲರೂ ಬಾ ಎಲ್ಲರೂ ಬಾ ಎಲ್ಲರೂ ಬಾ ಕೂತ್ಕೊಳ್ಬೋದು ಪ್ರಾರ್ಥನೆ. ಅಯ್ಯೋ ನನ್ನ ಅಲ್ಲಿ ಕೆಲಸದ ಇಲ್ಲಿ ಕೆಲಸ, ಆವಾಗ ಕೆಲಸ ಬರುತ್ತೆ ಹೋಗ್ತಾರೆ ಬರ್ತಾರೆ. ಯಾಕೆ ಅದ್ರ ಹೇಳೋದು ನಬ? ಯಾಕೆ ಅಂದ್ರೆ ಅವ್ರಿಗೂ ಆ ಸಮಯ ಇಷ್ಟವಲ್ಲ. ಇಲ್ಲ ಚರ್ಚ್ಗೆ ಹೋಗ್ಬೇಕು, ಅಯ್ಯೋ 10 ಆಯ್ತು ಮತ್ತೆ ಕಾಲ ಆಯ್ತು ಈಗ ಹೋಗ್ಬೇಕು 10 ಗಂಟೆ ಅದು ಬರ್ತೀನಿ ಅದು ಮಾಡಿ ಇದು ಮಾಡಿ ಇದು ಮಾಡಿ ಅದು ಮಾಡಿ ರೆಡಿಯಾಗಿ ಆಗಿ ಏನಾಗುತ್ತೆ ಮನೆಯಲ್ಲಿ ಏನೋ 11 ಕಾಲ ಅದಕ್ಕೇನು ಅರ್ಥ? ಪೂರ್ಣ ಹೃದಯದಿಂದೆಲ್ಲ ಬರುವುದು ದೇವರ ವಿಷಯಕ್ಕೂ ಮುಂದ ಹೆಚ್ಚಾಗಿ ಅವ್ರಿಗೂ ಬೇರೆ ವಿಷಯ ಮೇಲೆ ಗಮನ ಇರುತ್ತೆ. ಅದೇ ಅದಕ್ಕೆ ಗುರುತು. ಅದು ಯಾರು ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಇದ್ದೀರಿ, ನಿಮ್ಮಲ್ಲಿ ನಿಸ್ವಯವಾಗಿ ನಿನ್ನನ್ನು ಸೋದನ ಮಾಡಿ ನೋಡಿ, ನಮಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ್ದು ವಿಷಯ ಮೇಲೆ ಭಯ ಇರುತ್ತೆ, ಯಾವ್ದು ವಿಷಯ ಮೇಲೆ ಪ್ರೀತಿ ಇರುತ್ತೆ. ವಾರಕ್ಕೊಂದು ಸಾರಿ ಈ ತರ ಬರೋದು, ಇನ್ನೊಬ್ಬರಿಗಾಗಿ ಬರೋದು, ನೀವೇ ನಿಮ್ಮನ್ನು ಎಮ್ಮರ್ಸ್ತೀರ. ದೇವರು ನಿನ್ನೇ ನೋಡ್ತಾರ, ಇವ್ರು ಬರೋದು ಯಾಕೆ ಸುಮ್ಮನೆ ಬಂದು ಹೋಗ್ತಾರೆ, ಬರಬೇಕಲ್ಲ ಎಂಬ ರೀತಿಯಲ್ಲಿ ಅವರು ಒಂದು ಕಾನೂನು ಪಾಲಿಸ್ತಾರೆ. ಹೃದಯದಿಂದೆಲ್ಲ ಬರುವುದು ಆ ಸಮಯ ದೇವರು ನಮ್ಮನ್ನು ನೋಡಿ ಸುಳ್ಳುಗಾರರು ನಾವು ನೋಡ್ತಾರೆ. ಅದಕ್ಕೆ ಹೇಳೋದು ನಿಜವಾಗಿ ಆ ವಿಷಯ ನಾವು ನೋಡಬೇಕಾಗಿದ್ರೆ ಕಡೆಯ ವಾಕ್ಯ ನಾವು ನೋಡಿ ಹೋದ ವಾರ
ಯೋಹಾನ ಸುವಿಶೇಷ 4ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ ನಿಜವಾದ ಆರಾಧಕರು ತಂದೆಯನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವ ಗಳಿಗೆಯು ಬರುತ್ತದೆ ಅದು ಈಗಲೇ ಬಂದಿದೆ ಯಾಕೆಂದರೆ ತನ್ನನ್ನು ಆರಾಧಿಸುವವರಿಗೆ ತಂದೆಯು ಅಂದವರನ್ನು ಹುಡುಕುತ್ತಾನೆ ಅರ್ಥ ಆಯ್ತು ಈ ತರ ವ್ಯಕ್ತಿಗಳು ಹುಡುಕುವುದು ರೀತಿಯಲ್ಲಿ ಆರಾಧಿಸಬೇಕು ದೇವರಿಗೆ ಇಷ್ಟ ದೇವರ ಆರಾಧಿಸುವರು ನಜಸ್ತರಾಗಿ ನಜ ಎಂಬುದು ಅರ್ಥ ಆಯ್ತಾ ಏನು ನಜ ಇನ್ನೊಬ್ಬರಿಗಾಗಿ ಸಭೆಗೆ ಬರಬೇಡ ಅಯ್ಯೋ ಗಂಡಂ ಬೈತಾನೆ ಹೋಗ್ಬೇಕು ಚರ್ಚಿಗೆ ಬರಬೇಡ ಇಲ್ಲ ಮಕ್ಕಳು ಬೈತಾರೆ ಅಂತ ಚರ್ಚಿಗೆ ಬರಬೇಡ ಹೆಂಡತಿ ಬೈತಾರೆ ಅಂತ ಬರಬೇಡ ತಾಯಿ ತಂದೆ ಬೈತಾರೆ ಅಂತ ಬರಬೇಡ ಪಾಸ್ಟ್ ಏನು ಕೇಳ್ತಾರೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ ಅಂತ ಭಯದಲ್ಲಿ ಬರಬೇಡ ಪಾಸ್ಟ್ ಕೇಳ್ತಾರೋ ಏಂಟಿ ಕೇಳ್ತಾರೋ ಗಂಡ ಕೇಳ್ತಾರೋ ತಾಯಿ ತಂದೆ ಕೇಳ್ತಾರೋ ಮಕ್ಕಳು ಕೇಳ್ತಾರದಲ್ಲ ಇವರದೆಲ್ಲ ಮೇಲೆ ಒಬ್ಬರು ಕೇಳ್ತಾರೆ ಒಂದು ದಿನ ಅವರು ನೋಡ್ತಾರೆ ನೀವು ಯಾವುದು ಇಷ್ಟದಲ್ಲಿ ಯಾವ ರೀತಿಯಲ್ಲಿ ಯಾವ ಚಿಂತೆಯಲ್ಲಿ ನೀ ಸಭೆಗೆ ಕೂಡಿ ಬರಬಹುದು ಇನ್ನೊಬ್ಬರಿಗಾಗಿ ಬರ್ತೀರಾ ನಿಮ್ಮ ತರ ಒಂದು ಸುಳ್ಳುಗಾರ ಬೇರೆ ಯಾರು ಇಲ್ಲ ಜನರು ನೋಡುವುದು ಅದೇ ವಾಕ್ಯ ಇದೆ ಜನರು ನೋಡ್ತಾರೆ ಹೊರಗಡೆ ದೇವರು ನೋಡ್ತಾರೆ ಜನರು ಒಂದು ಹೇಳಬಹುದು ಓ ಒಳ್ಳೆ ಫ್ಯಾಮಿಲಿ ಪಾ ಒಳ್ಳೆ ವ್ಯಕ್ತಿ ಬಾಣ ವಾರ ಅಂತ ಸಭೆಗೆ ಹೋಗ್ತಾರೆ ಬರ್ತಾರೆ ತಪ್ಪುವುದೇ ಇಲ್ಲ ಆಗ ದೇವರು ನೋಡ್ತಾರೆ ಯಾಕೆ ನೀವು ಬರ್ತೀರಾ ಹೋಗ್ತೀರಾ ಕುಟುಂಬ ಪ್ರಾರ್ಥನೆ ಮಾಡುವುದು ಅದೇ ರೀತಿ ಇಲ್ಲಂದ್ರೆ ಅಪ್ಪ ಬೈತಾನೆ ಹೊಡಿತಾನೆ ಇಲ್ಲ ಅಮ್ಮ ಬೈತಾರೆ ಇಲ್ಲ ಹೆಂಡತಿ ಗಂಡ ಯಾರೋ ಬೈತಾರೆ ಮಕ್ಕಳು ಬೈತಾರೆ ಸರಿ ಕೂಡಿ ಬನ್ನ ಎಲ್ಲದು ಆಮೆ ಆಮೆ ಆಯ್ತಾ ಆಯ್ತಾ ವಿಷಯ ಇಷ್ಟ ಇಲ್ಲ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಪ್ರಾರ್ಥನೆಯಲ್ಲಿ ಇಷ್ಟ ಇರುವವರೆಗೆ ನಿದ್ರೆ ಬರಲ್ಲ ಪ್ರಾರ್ಥನೆಯಲ್ಲಿ ಕುಟುಂಬ ಪ್ರಾರ್ಥನೆಯಲ್ಲಿ ಬೇರೆ ಟಿ ವಿ ಇಟ್ಟು ನೋಡಿ ಆ ಸಮಯ ಮೂವಿ ನೋಡಿ ಆ ಸಮಯ ಬೇರೆ ಏನಾಗಿಲ್ಲೋ ಟಿ ವಿ ಪ್ರೋಗ್ರಾಮ್ ನೋಡಿ ಬೆಳಗ್ಗೆ ಬೆಳಗ್ಗೆ ಕೂತ್ಕೊಂಡು ನೋಡಬಹುದು ನಿದ್ರೆನೂ ಬರಲ್ಲ ಟೈರ್ಡು ಆಗಲ್ಲ ಹಾಗೆ ಕುಟುಂಬ ಪ್ರಾರ್ಥನೆಯನ್ನು ಬರುವಾಗ ತುಂಬಾ ಟೈರ್ಡು ಬೆಳಗ್ಗೆಯಿಂದ ಕೆಲಸ ಕೈಕಾಲು ನೋವು ಸ್ನಾನ ಮಾಡಿ ಇಲ್ಲ ಇನ್ನೂ ಸ್ನಾನಿಸಿ ಸ್ನಾನ ಮಾಡಿ ಬರ್ತೀವಿ ಶುರು ಮಾಡ್ರಿ ನಾ ಅದಕ್ಕೆ ಮುಂದೆ ಸ್ನಾನ ಮಾಡಿ ಬರ್ತೀವಿ ಕೆಲವರು ಮೊಟ್ಟ ಹಸಿ ಯಾಕೆ ಗೊತ್ತಾ ಅವ್ರು ಹೃದಯ ಪೂರ್ವವಾಗಿ ಎಲ್ಲ ಆ ಪ್ರಾರ್ಥನೆ ಅವರು ಬಂದು ಮುದ್ದು ಹೋಯ್ತಾ ಮುದ್ದು ಹೋಯ್ತಾ ಚಿಂತೆಯಲ್ಲಿ ಬರ್ತಾರೆ ಲಾಸ್ಟು 5 ನಿಮಿಷ ಕೂತ್ಕೊಂಡು ಆಮೆ ನಾನು ಪ್ರಾರ್ಥನೆ ವೇಸ್ಟ್ ನೀವು ಆತ ಪ್ರಾರ್ಥನೆ ಮಾಡುವುದು ಏನು ಪ್ರಯೋಜನ ಇಲ್ಲ ನಿಮ್ಮ ಜೀವನ ನೋಡಿ ಈಗ ಆಗಬೇಕಾಗಿರೋ ವಿಷಯ 1 ವರ್ಷದಲ್ಲಿ ಆಗಲ್ಲ ಯಾಕೆ ನಿಮಗೆ ಮಾಡೋ ಪ್ರಾರ್ಥನೆ ಅವ್ರ ಕಿವಿಯಲ್ಲಿ ಹೋಗುವುದೇ ಇಲ್ಲ ಅವ್ರ ಮಕ್ಕಳಾಗದ ಮೇಲೆ ಅವ್ರು ನಮ್ದು ಪ್ರತಿ ವಿಷಯ ನೋಡ್ತಾರೆ ನಮ್ಮ ಹೃದಯ ನೋಡ್ತಾರೆ ಅದೇ ರೀತಿಯಲ್ಲ ಸಭೆ ಕೂಡಿ ಬರ್ಬೋದು ಎಲ್ಲ ವಿಷಯ ಕರೆಕ್ಟ್ ಆಗ್ಬೋದು ನಾವು ಸಭೆ ಕೂಡಿ ಬರೋದು ಮಾತ್ರ ನಮ್ಗಾಗಲಿಲ್ಲ ಯಾರಿಲ್ಲ ಅಯ್ಯೋ ಆ ಸಮಯ ನೀರು ಬಿಟ್ಟಿದೆ ಸ್ವಲ್ಪ ಅದು ಮಾಡಿ ಸ್ವಲ್ಪ ಅಲ್ಲಿ ಹೋಗಿ ಸ್ವಲ್ಪ ಇದು ಮಾಡಿ ಹೋಗೋಣ ಯಾವಾಗ ಒಂದು ವಿಷಯಕ್ಕೆ ಆದ್ರೆ ಹೋಗಕ್ಕಾಗತ್ತಾ ಈ ಪ್ರಪಂಚದಲ್ಲಿ ಇಲ್ಲ ಸಭೆ ಕೂಡುವ ವಿಷಯದಲ್ಲಿ ಮಾತ್ರ ನಾವು ಯಾಕೆ ಇದರಲ್ಲಿ ಮುಖ್ಯತೆ ಇಲ್ಲ ಇದರಲ್ಲಿ ಪ್ರೀತಿ ಇಲ್ಲ ಇದರಲ್ಲಿ ಅದನ್ನು ನಜಸ್ತರಾಗಿ ಎಂಬ ವಿಷಯ ನಮಗೆ ಇಲ್ಲ ಆಗ ಸಭೆ ಕೂಡಿ ಬರೋದು ತಪ್ಪೋದೇ ಇಲ್ಲ ಆಗ ದೇವರು ನೋಡ್ತಾರೆ ನೀ ಯಾಕೆ ಬರ್ತಾ ಡೈಲಿ ಸಭೆ ಕೂಡಿ ಬರೋದಲ್ಲ ವಾರಕ್ಕೆ ಒಂದು ದಿನ ಅವ್ರು ನೋಡುವಾಗ ನಾವು ಸುಳ್ಳುಗಾರರಾಗಿ ಅವರು ನೋಡಬಾರದು ಮಾತ್ರ ಅವ್ರ ಚಿಂತೆಯಲ್ಲಿ ಅವ್ರ ದೃಷ್ಟಿಯಲ್ಲಿ ನಾವು ಸುಳ್ಳುಗಾರಾಗಿದ್ದಂದ್ರೆ ನಾವು ಕ್ರಿಸ್ತೀಯ ಜೀವನ ಮಾಡಿ ಪ್ರಯೋಜನ ಆಗಲ್ಲ ಕಡೆಯ ದಿನದಲ್ಲಿ ನೀವು ಹೇಳ್ಬೋದು ದೇವರೇ ನಾವು ಮನೆಯಲ್ಲಿ ಕುಟುಂಬ ಪ್ರಾರ್ಥನೆ ಮಾಡಿದೆಲ್ಲ ಒಂದು ವಾರ ನಾವು ಮಿಸ್ ಆಗಿಲ್ಲಲ್ವಾ ಬೈಬಲ್ ಓದಿದಲ್ವಾ ಎಲ್ಲ ನೀವು ಮಾಡಿದಪ್ಪ ಹಾಗೆ ನೀವು ನಿಜವಾಗಿಲ್ಲ ಮಾಡಿದ್ರೆ ಇನ್ನೊಬ್ಬರಿಗಾಗಿ ನಿಮಗಾಗಿ ಮಾಡಿದಂದ್ರೆ ನಾನು ನಿನಗಾಗಿ ಈಗ ಏನಾಗ್ಲಿ ಮಧ್ಯಸ್ಥ ಮಾಡ್ಬೋದಾಯ್ತು ನೀವು ಮಾಡಿದಲ್ಲ ಇನ್ನೊಬ್ಬರಿಗಾಗಿ ಮಾಡಿದೆ ಅವರು ಏನ್ ಹೇಳ್ತಾರೋ ಇವ್ರೇನು ನೋಡ್ತಾರೋ ಚಿಂತೆಯಲ್ಲಿ ಮಾಡಿದೆ ಎಲ್ಲಾ ವಿಷಯ ಸರಿ ಸಮಯಕ್ಕೆ ಆಗಬೇಕು ದೇವರದ ವಿಷಯ ಮಾತ್ರ ಸ್ವಲ್ಪ ಲೇಟ್ ಆಗ್ಲಿ ಪರವಾಗಿಲ್ಲ ಏನಾಗುತ್ತೆ ಅದಕ್ಕೇನರ್ಥ ಭಯ ಇಲ್ಲ ಪ್ರೀತಿ ಇಲ್ಲ ನಜಸ್ತರೆಂಬ ವಿಷಯ ನಮಗೆ ಇಲ್ಲ ಆಗ ನಾವು ಪ್ರಾರ್ಥನೆ ಮಾಡುವಾಗ ಮಾತ್ರ ಅದಕ್ಕೆ ಟಕ ಟಕ ನಾವು ತಪ್ಪಾದ ಉತ್ತರ ಕೊಡಬೇಕು
ಅವರ ಕಡೆ ಬರೋದಕ್ಕೆ ಮಾತ್ರ ಸಮಯ ಇಲ್ಲ ಯಾವುದು ಇಲ್ಲ ಆಗಲಿ ಅಂದರೆ ಇದನ್ನ ನಿಜಸ್ಥರಾಗಿ ನೆಕ್ಸ್ಟ್ ಅಲ್ಲಿದೆ ಆತ್ಮನ ಆತ್ಮದಲ್ಲಿ ನಾವು ದೇವರೇ ಆರಾಧಿಸಬೇಕು ಯಾಕೆ ಯೇಸು ಕ್ರಿಸ್ತ ವಿಷಯ ಹೇಳಿದ್ದಾರೆ ಆತ್ಮದಲ್ಲಿ ಆತ್ಮದಲ್ಲಿ ದೇವರೇ ಆರಾಧಿಸಬೇಕು ಯಾಕೆ ಅಂದ್ರೆ ಹಳೆ ಒಡಂಬಡಿ ಕಾಲದಲ್ಲಿ ನಾವು ಅನೇಕ ವಿಷಯ ನೋಡಬಹುದು ಸಾಲಮನ್ ದೇವಾಲಯ ಕಟ್ಟಿ ಪ್ರತಿಷ್ಠೆ ಮಾಡುವ ಸಮಯದಲ್ಲಿ 10,000 ಕ್ಕೆ ಅಧಿಕವಾಗಿ ಕುರಿ ಹಸುಗಳನ್ನ ಏನು ಮಾಡಿದನೆ ಬೆಲೆ ಕೊಟ್ಟಿದ್ದಾರೆ ಆ ಸಮಯ ತುತ್ತೂರಿಯ ಶಬ್ದ ಒಂದು ಕಡೆ ವೀಣೆ ಎತ್ತಾಳ ಬೇರೆ ಕಡೆ ಒಂದೇ ಮ್ಯೂಸಿಕ್ ಜನಗಳು ಕರಘೋಷದಲ್ಲಿ ಮಾಡುವಾಗ ಏನಾಯ್ತು ದೇವರದು ಪ್ರಸನ್ನ ಅವರು ಮಧ್ಯದಲ್ಲಿ ಇಳಿದು ಬಂದಿದೆ ಶಕೀನ ಮೋಡ ರೀತಿಯಲ್ಲಿ ಬಂದಿದೆ ಅದಕ್ಕೆ ಅನುಸಾರವಾಗಿ ಏನಾಯ್ತು ಯಾಜಕರು ಅಲ್ಲಿ ನಿಂದು ಸೇವೆ ಮಾಡೋದು ಸಾಧ್ಯವಿಲ್ಲ ಅದ ರೀತಿಯಲ್ಲಿ ಆಯ್ತು ವಾಕ್ಯದಲ್ಲಿ ನಾವು ನೋಡಬಹುದು ಹಳೆ ಒಡಂಬಡಿ ಕಾಲದಲ್ಲಿ ಇನ್ನೊಂದು ಯೆಶಾಯನು ದರ್ಶನ ನೋಡುತ್ತಾನೆ ಏನ ದರ್ಶನ ಪರಲೋಕದಲ್ಲಿ ಬಾಗಿಲುಗಳು ಶೇಕ ಒಂದೇ ಆರಾಧನೆ ಸಮಯದಲ್ಲಿ ಒಂದು ಬೆಂಕಿಯದು ಕಂಕು ಬಂದು ಅವರದು ತುಡಿ ಪ್ರತ್ಯಕ್ಷ ಅದು ಮುಂಚೆ ಬಾಯದಲ್ಲಿ ಇದ್ರೆ ಅಯ್ಯೋ ನಾನು ಪರಲೋಕ ನೋಡಿದರೆ ನಾನು ಸತ್ತು ಹೋಗಿದ್ದೀನಿ ಆ ಸಮಯ ಏನಾಯ್ತು ನಾನು ಪರಿಶುದ್ಧನಾಯಿತು ಎಂಬ ವಿಷಯ ಅಲ್ಲಿ ಬರ್ತಿದ್ದಾರೆ ಹೇಳ್ತಾರೆ ಯಾರು ಯೆಶಾಯ ಇದೆಲ್ಲ ನೋಡಿ ಈ ಹೊಸ ಒಡಂಬಡಿ ಕಾಲದಲ್ಲಿಯೋ ಅನೇಕ ಸಭೆಗಳು ನಮ್ಮ ತರ ಇರುವ ಇಂಡಿಪೆಂಡೆಂಟ್ ಚರ್ಚಸ್ ಕೆಲವರು ಪಂದಗೋಸ ಚರ್ಚನ್ ಹೇಳ್ತಾರೆ ಆ ತರ ಸಭೆಗಳು ಏನು ಮಾಡ್ತಾರೆ ನೋಡಿ ಸಾಲಮನ್ ಕಾಲದಲ್ಲಿ ಶಕೀನ ಮೋಡ ಬಂದು ಅದೇ ರೀತಿಯಲ್ಲಿ ಈಗ ನಾವು ಒಂದೇ ಶಬ್ದದಲ್ಲಿ ಕೈ ಒಡೆಯೋಣ ಅದು ಮಾಡೋಣ ಇದು ಮಾಡೋಣ ಒಂದು ಶಬ್ದ ಮಾಡಿ ಒಂದು ಇಮೋಷನ್ ಆಗಿ ಶರೀರ ಕ್ರಿಯೆಯಲ್ಲಿ ಏನೇನೋ ಮಾಡಿ ಅವ್ರ ಚಿಂತೆ ಈಗ ಪವಿತ್ರಾತ್ಮ ಇಳಿದು ಬಂದಿದ್ರು ಈ ಗೋಡೆಗಳು ಒಡೆದಾಗಬೇಕು ಈ ಸೀಲಿಂಗ್ ಒಡೆದಾಗಬೇಕು ನೋಡಿ ಯೆಶಾಯ ನೋಡಿದ್ದಾರೆ ಬಾಗಿಲುಗಳು ಏನಾಯ್ತು ಶೇಕ್ ಆಯ್ತು ನಾವು ಅದೇ ಜೋರಲ್ಲಿ ಆರಾಧಿಸಬೇಕು ಸ್ತೋತ್ರ ಮಾಡಬೇಕು ಕೈ ಹೊಡಿಬೇಕು ಕೈ ಹೊಡೆದು ಆರಾಧಿಸೋಣ ಯೇಸು ಅವನ ಕಟಕಟಕಟಕಟಾನ್ ಕೈ ಹೊಡಿದು ಬಾಗಿಲು ಶೇಕ್ ಆಗುತ್ತೆ ಬಾಗಿಲು ಶೇಕ್ ಆಗೋದು ನೀವು ಎಷ್ಟು ಬೇಕಂದ್ರೆ ಹೊಡಿದ್ರೆ ಎಲ್ಲೇ ಎಲ್ಲಿ ಬಾಗಿಲು ಶೇಕ್ ಆಯ್ತಾ ಇಲ್ಲ ಸೀಲಿಂಗ್ ಹೊಡೆದು ಆಯ್ತಾ ಇವನ್ ಕೈ ಇವನ್ ಶರೀರನ ಶೇಕ್ ಆಗಿ ಶೇಕ್ ಆಗಿ ಬೇಗ ಬಂದು ಟೈರ್ ನಿದ್ರೆ ಮಾಡ್ತಾನೆ ಮೆಸೇಜ್ ಟೈಮಲ್ಲಿ ಇದೇ ಆಗ್ಬೋದು ಇದೆಲ್ಲ ವಿಷಯ ಶಕೀನ ಮೇಲೆ ಇಳಿದು ಬಂದಿದ್ದು ಸಾಲಮನ್ ಕಾಲದಲ್ಲಿ ನಾವು ಅದೇ ರೀತಿಯಲ್ಲಿ ಮ್ಯೂಸಿಕ್ ಟಮಾಟರ್ ಕೆಲ ಸಭೆಯಲ್ಲಿ ಹೋಗಿದೆ ಅಂದ್ರೆ ಬ್ಯಾಂಡ್ ಟೆಂಪೋ ಟಗ 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 ಜಾಸ್ತಿ ಆಗ 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 ಸ್ಪೀಡ್ ಆಗಾಗ ಕೈ ಹೊಡೆದು ಸ್ಪೀಡ್ ಜಾಸ್ತಿ ಶಬ್ದ ಜಾಸ್ತಿ ತಿರುಗಟ್ಟಾನ ಟೆಂಪೋ ಕಮ್ಮಿ ಆಗಾಗ ಕೈ ಹೊಡೆದು ಸ್ಪೀಡ್ ಕಮ್ಮಿ ಶಬ್ದನು ಕಮ್ಮಿ ಆಯ್ತು ನಿಮ್ದಾಯ್ತು ಸ್ವಿಚ್ ಆನ್ ಮಾಡಿ ಸ್ವಿಚ್ ಆಫ್ ಮಾಡುವ ರೀತಿಯಲ್ಲಿ ಅದು ಎಲ್ಲಿ ಆತ್ಮ ಪ್ರೇರಣೆಯಿಂದ ಕೆಲವರು ಆತ್ಮ ಪ್ರೇರಣೆಯಿಂದ ಆತ್ಮದಲ್ಲಿ ಆರಾಧಿಸೋಣ ಹೇಳುವಾಗ ಅನ್ಯ ಭಾಷೆ ಜಪ ಬಂದಾಯ್ತು ಒಂದೇ ಅನ್ಯ ಭಾಷೆ ಶಬ್ದ ಇದು ಅಲ್ಲ ದೇವರು ಹೇಳಿರುತ್ತೆ ನಾವು 5 ಸೆನ್ಸ್ ಅಲ್ಲಿ ನಾವು ಆರಾಧಿಸಬಾರದು ಇದೆಲ್ಲ ನೋಡುವ ನೋಡಿ ಸಾಲಮನ್ ವಿಷಯ ನಾವು ನೋಡಬಹುದು ಜನರು ನೋಡ್ತಾರೆ ಬಲಿ ಕೊಡುವುದು ಬಲಿ ಕೊಟ್ಟ ಮಾಂಸ ಜನರು ಕೊಡ್ತಾನೆ ಸಾಲಮನ್ ಅವರು ಅದು ತಿಂತಾರೆ ಕಣ್ಣಿನಲ್ಲಿ ನೋಡುತ್ತಾರೆ ಕಿವಿಯಲ್ಲಿ ತುತ್ತೂರಿ ಶಬ್ದ ಅದು ಇದು ವೀಣ ವಾದ್ಯ ಶಬ್ದ ಎಲ್ಲ ಕೇಳ್ತಾರೆ ಅಲ್ಲಿ ಬೆಳಿ ಕೊಡುವಾಗ ಹೊಗೆ ಬರುತ್ತೆ ಆ ಸ್ಮೆಲ್ಲು ಧೂಪ ವರ್ಗಗಳು ಹಾಕುತ್ತಾರೆ ಸಾಂಬ್ರಾಣಿ ಆ ಸ್ಮೆಲ್ಲು ಮುಖಕ್ಕೆ ಬರುತ್ತೆ ಅರ್ಥ ಆಯ್ತಾ ಈ 5 ಸೆನ್ಸು ಕ್ರಿಯೆ ಆಯ್ತು ಕಣ್ಣಿನಲ್ಲಿ ನೋಡಿದ್ದಾರೆ ಕಿವಿಯಲ್ಲಿ ಕೇಳಿದ್ದಾರೆ ಮೂಕಲ್ಲಿ ಸ್ಮೆಲ್ ಮಾಡಿದ್ದಾರೆ ಬಾಯಲ್ಲಿ ಟೇಸ್ಟ್ ಮಾಡಿದ್ದಾರೆ ಕೈಯಲ್ಲಿ ಮುಟ್ಟಿದ್ದಾರೆ ಏನಾಯ್ತು ತೃಪ್ತಿ ಆಯ್ತು ಇವರಿಗೆ ನಾವು ದೇವನೇ ಆರಾಧಿಸಿದ ಅದೇ ವಿಷಯನ ಈಗ ಕ್ರಿಶ್ಚಿಯಾನಿಟಿ ಒಳಗಡೆ ಕತ್ತೋಲಿಕ ಸಭೆಯಲ್ಲಿ ನೋಡಿದ್ರೆ ಇದು ಯೇಸು ಕ್ರಿಸ್ತ ಶರೀರ ಯೇಸು ರಕ್ತ ಹೇಳುವ ಗಿಣಿ 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 ಏನ್ ಮಾಡ್ತಾರೆ ಬೆಲ್ಲು ಹೊಡಿತಾರೆ ಆವಾಗ ಕಿವಿಯಲ್ಲಿ ಶಬ್ದ ಬರುತ್ತೆ ಕಣ್ಣಲ್ಲಿ ನೋಡ್ತಾರೆ ಸಾಂಬ್ರಾಣಿ ಹಾಕ್ತಾರೆ ಆಲ್ಟರ್ ಬಾಯ್ ಎಂದು ಆ ಶಬ್ದ ಸ್ಮೆಲ್ ಬರುತ್ತೆ ತಿರುಗ ಕಮ್ಮಣಿ ನಾಳೆ ನಾಳಿಗೆಯಲ್ಲಿ ಹಾಕುವಾಗ ರುಜಿ ಮಾಡ್ತಾರೆ
ಸೊ ಇವರು ಏನು ಮಾಡಿದ್ರು ಐದು ಸೆನ್ಸಲ್ಲಿ ದೇವನೇ ಆರಾಧಿಸಿದ್ರು. ದೇವರಿಗೆ ಅದು ಹಳೆ ಒಡಂಬಡಿ ಹೊಸ ಒಡಂಬಡಿ ಅದು ಇಷ್ಟವಲ್ಲ. ಈ ರೀತಿಯಲ್ಲಿ ಆರಾಧಿಸಬೇಕು. ಅವ್ರದ್ದು ಮಕ್ಕಳು ಅವರು ಇಷ್ಟಪಡ್ತಾರೆ. ಅದೇ ವಾಕ್ಯದಲ್ಲಿ ಅದೇದು ಏಲಿಯ ಕಾಲ ನಾವು ನೋಡುವಾಗ ಒಂದು ಜಾಗದಲ್ಲಿ ನಾವು ಗೊತ್ತಾಗಬಹುದು. ಒಂದನೇ ಅರಸರಲ್ಲಿ ನಾವು ನೋಡುವಾಗ ಇಸಬೆಲ್ ಬೈದು ಅಗಬ್ ರಾಜ ಬಿಟ್ಟು ದೂರ ಹೋಗಿದ್ದಾನೆ. ಸೀನೆ ಬಟ್ಟೆ ಮೇಲೆ ಒಂದು ಕೊಗೆಗೊಳಗಡೆ ಕೂತ್ಕೊಂಡಿದ್ದಾನೆ. ಅಲ್ಲಿ ದೇವರು ಹೇಳಿದ್ದಾರೆ, ಏಲಿಯಾಗೆ ಏನ್ ಮಾಡ್ತೀರಾ? ಅಯ್ಯೋ ದೇವರೇ, ನೀ ಏನಪ್ಪ ನನ್ನ ಹತ್ರ ಆತ್ರ ಹೋಗಿ ಆಗಬ್ ಹತ್ರ ಮಾತಾಡಿ ಹೇಳಿದ್ರು, ಈಗ ನೋಡಿ ಇಸಬೆಲ್ ನನ್ನ ಪ್ರಾಣ ತೆಗೆದಕ್ಕೆ ನನ್ನ ಹಿಂದುಗಡೆ ಸೈನಿಕರ ಕಳಿಸ್ತಾಳೆ, ನಾನೇ ಈ ಕೊಗೆಕೊಳಗಡೆ ಬಂದು ತಪ್ಪಿಸ್ಕೊಂಡು ಕೂತ್ಕೊಂಡಿದ್ದೇನೆ, ನನಗೆ ಸಾಯ್ಬೇಕು. ನೀ ಏನು ಯೋಚನೆ ಮಾಡ್ತೀರಾ? ಇಸಬೆಲ್ ಮಾಡಿರೋ ಬಾಲ್ಯನ ಆರಾಧಿಸಾದ 400ಕ್ಕೂ ಮೇಲೆ ಜನಗಳನ್ನೇ ನಾನು ಏನು ಮಾಡಿದೆ, ಅದೇ ಅವಳದು ಮನೆಗೊಳಗಡೆ ಕಾಪಾಡಿದೆ. ನೀ ಒಬ್ಬನೇ ಏನು ಇಲ್ಲಿ ಬಂದಿದ್ದೆ? ನೀವು ಹೊರಗಡೆ ಬಂದಿದ್ದಾನೆ. ಆವಾಗ ಭೂಕಂಪ ಬಂದಿದ್ದು ಜೋಲ ಮುಗಿದ್ರೆ ಅಕ್ಕಿ ಬಂಕಿ ಹೋಗಿತ್ತು ಮುಂದುಗಡೆ. ಇವ ಯೋಚನೆ ಮಾಡಿ, ಈಗ ದೇವರು ಬರ್ತಾನೆ, ದೇವರಿಲ್ಲ ಅಲ್ಲಿ. ತಿರ್ಗ ಬಿರುಗಾಳಿ ಬಂದಿದ್ದು ಅಲ್ಲಿ ದೇವರು ಇಲ್ಲ. ವಾಕ್ಯದಲ್ಲಿದೆ, ಸ್ವಲ್ಪ ಬಿಟ್ಟು ಮತ್ತಕ್ಕೆ ಗಾಳಿ ಬಂದಿದ್ದು. ಆ ಗಾಳಿಯಲ್ಲಿ ಮತ್ತು ಶಬ್ದದಲ್ಲಿ ದೇವರು ಕರೀತಾರೆ, ಏಲಿಯಲ್ಲಿ ಬಾ, ಹೋಗು ಕಡೆ. ಈ ರೀತಿಯಲ್ಲೆಲ್ಲ ನೀವು ಮಾಡುವುದು ವಿಷಯ ನೋಡಿ ಎಷ್ಟು. ಅಪ್ಪ ಅದ್ರಲ್ಲಿ ಏನು ಗೊತ್ತಾಗುತ್ತೆ ನಮಗೆ? ಯಶಯ ನೋಡಿ ಇದೊಂದು ದರ್ಶನ, ಅವನ ಪರಲೋಕ ಹೋಗಿಲ್ಲ. ಏಲಿಯ ದರ್ಶನವಲ್ಲ, ಫಿಸಿಕಲ್ ಆಗಿ ಶರೀರ ಪ್ರಕಾರವಾಗಿ ಅವನಾಗಿರೋ ವಿಷಯ. ಸಾಲಮೋನ್ ಅದೇ ರೀತಿಯಲ್ಲಿ ಇದ್ರ ವಿಷಯ ಏನು ಗೊತ್ತಾಗುತ್ತೆ? ಹಳೆ ಒಡಂಬಡಿ ಕಾಲದಲ್ಲಿ ಪವಿತ್ರಾತ್ಮ ಅದಾದ ಸಮಯದಲ್ಲಿ ಬರ್ತಾರೆ, ಕೆಲಸ ಫಿನಿಶ್ ಆಗಿದ್ರೆ ವಾಪಸ್ ಹೋಗುತ್ತಾರೆ. ಸೀನಾಯಿ ಬಟ್ಟೆ ಮೇಲೆ ಮೋಸಕ್ಕೆ ಹತ್ತಾಕಿ ಕೊಡುವುದಕ್ಕೆ ದೇವರು ಪವಿತ್ರಾತ್ಮ ರೀತಿಯಲ್ಲಿ ಬಂದು ಎಲ್ಲ ವಿಷಯ ಮಾಡಿಕೊಟ್ಟಾಯ್ತು, ವಾಪಸ್ ಹೋಗಿದ್ದಾರೆ. ಏಲಿ ಹತ್ರ ಮಾತಾಡಿ ಅವರು ಹೋಗಿದ್ದಾರೆ. ಸೊಲೊಮೋನ್ ಬಲಿಕೊಡುವ ಸಮಯದಲ್ಲಿ ಶಕ್ಕಿನ ಮೇಘ ರೂಪದಲ್ಲಿ ಇಳಿದು ಬಂದು ಹೋಗಿದ್ದಾರೆ. ಶಕ್ಕಿನ ಮೇಘ ಅಲ್ಲಿ ನಿರಂತರವಾಗಿ ಇಲ್ಲ, ಆ ಸಮಯ ಬಂದು ಹೋಗಿದೆ. ನ್ಯಾಯಾಧಿಪತಿಗಳದ್ದು ಪುಸ್ತಕ ನೋಡುವಾಗ ಸ್ಯಾಮ್ಸನ್ ಅವನು ಹೆಂಡತಿನ ನೋಡೋದಕ್ಕೆ ಅಪ್ಪ ತಾಯಿ ತಂದೆನ ಕರೆಯದು ಹೋಗುವಾಗ ದಾರಿಯಲ್ಲಿ ಒಂದು ಸಿಂಹ ಬಂದಿದೆ. ಆ ಸಮಯದಲ್ಲಿ ಪವಿತ್ರಾತ್ಮ ಮೇಲೆ ಬಂದಿದ್ದು ಸಿಂಹನೇ ಕೊಲೆ ಮಾಡಿದ್ದಾನೆ. ಫಿಲಿಸ್ತೀನ ಶತ್ರು ಸೈನಿಕ ಮುಂದುಗಡೆ ಒಂದು ವ್ಯಕ್ತಿಗೆ ಹೋಗ್ತಾನೆ ಯುದ್ಧ ಮಾಡಕ್ಕೆ, ಸಾವಿರಾರು ಜನರಲ್ಲಿ ಕೊಲೆ ಮಾಡ್ತಾನೆ. ವಾಕ್ಯದಲ್ಲಿ ಆ ಸಮಯದಲ್ಲಿ ಪವಿತ್ರಾತ್ಮ ಮೇಲೆ ಇಳಿದು ಆ ಬೆಳದಲ್ಲಿ ಮಾಡುತ್ತಾರೆ ಪವಿತ್ರ ವಾಪಸ್ ಹೋಗುತ್ತೆ. ನಿರಂತರವಾಗಿ ಅವನ ಜೊತೆಗಿಲ್ಲ, ನಿರಂತರವಾಗಿ ಅವನ ಜೊತೆಗಿದೆ ಅಂದ್ರೆ ಅವನ ಕಣ್ಣು ತೆಗೆಯೋದು ಸಾಧ್ಯ ಇಲ್ಲ, ಅವನ ಕ್ರೂರನಾಗಿ ಮಾಡುವುದು ಸಾಧ್ಯವಿಲ್ಲ. ಎಲ್ಲ ಸಮಯ ಹಳೆ ಒಡಂಬಡಿಯಲ್ಲಿ ಆ ರೀತಿಯಲ್ಲಿ ಇದೆ, ಬರ್ತಾರೆ ಹೋಗ್ತಾರೆ. ಹಾಗೆ ಹೊಸ ಒಡಂಬಡಿ ಕಾಲದಲ್ಲಿ ನಾವು ಈಗ ಜೀವನ ಮಾಡುವುದು ಕೃಪೆಯ ಕಾಲದಲ್ಲಿ. ಈಗ ಪವಿತ್ರಾತ್ಮ ಬಂದು ಹೋಗುವರೆಲ್ಲ 120 ಜನಗಳು ಅದರಲ್ಲಿ ಯೇಸು ಕ್ರಿಸ್ತ ತಾಯಿಯಾಗಿ ಮೇರಿ ಇತ್ತು, ಪೇದ್ರನ ಇತ್ತು, ಎಲ್ಲರೂ ಇತ್ತು. ಒಂದೇ ಹೃದಯದಲ್ಲಿ ಒಂದು ಕುಂಭಾಗಿ ಕೂಡಿ ಬರುವ ಕ್ಷಣದಲ್ಲಿಯೇ ಪವಿತ್ರಾತ್ಮ ಬೆಂಕಿ ನಾಳಿಗೆ ರೂಪದಲ್ಲಿ ಎಲ್ಲ ತಲೆ ಮೇಲೆ ಕೂತ್ಕೊಂಡಿದ್ದಾಗಿ ವಾಕ್ಯದಲ್ಲಿ ಇದೆ. ಇವರು ಏನೋ ಶಬ್ದದಲ್ಲಿ ಆರಾಧಿಸಿಲ್ಲ, ಇವರು ಏನೋ ಕೀಚ್ ಕೀಚ್ ಕೂತಾಡಿಲ್ಲ, ಏನು ಮಾಡಿಲ್ಲ. ಆ ಸಮಯ ಇವರು ಇರುವ ಜಾಗದಲ್ಲಿ ಮಾತ್ರ ಬಿರುಗಾಳಿ ಬರುವ ರೀತಿಯಲ್ಲಿ ಆಯಿತು, ಭೂಕಂಪ ಆಗುವ ರೀತಿಯಲ್ಲಿ ಆಯಿತು. ಭೂಕಂಪ ಆಗಿದೆ ಅಂದ್ರೆ ಆ ಮನೆ ಬಿದ್ದು ಹೋಗ್ಬೋದಲ್ಲ, ಬಿದ್ದು ಹೋಗಿಲ್ಲ. ಅದು ಫೀಲಿಂಗ್ ಭೂಕಂಪ ರೀತಿಯಲ್ಲಿ ಆಯ್ತು. ಜನಗಳಿಗೆ ಏನೊಂದು ಆಗುತ್ತಪ್ಪ, ಈ ಮನೆಗಳು ಚಿಂತ ಬಂದು ಎಲ್ಲರೂ ಆ ಕಡೆ ಬಂದಿದ್ದಾರೆ. ಆ ಸಮಯ ಇಳಿದು ಬಂದ ಪವಿತ್ರಾತ್ಮ ತಿರುಗಿ ವಾಪಸ್ ಹೋಗಿಲ್ಲ. ಯಾಕೆಂದ್ರೆ ಅವ್ರು ಹೇಳಿದ್ದಾರೆ, ನಾನು ಪ್ರಪಂಚ ಕಡೆಯಾದ್ರದಾಗ ಪ್ರತಿ ದಿನ ನಿನ್ ಜೊತೆಗೆ ಇರುತ್ತೇನೆ. ಆಮೇಲೆ
ಸಮಯ ಬರುವಾಗ ಬರ್ತೀನಿ ಇಲ್ಲಂದ್ರೆ ಹೋಗ್ತೀನಿ ಅಂದ್ರಲ್ಲ ಪ್ರತಿದಿನ ಪ್ರತಿ ದಿನ ಅಂದ್ರೆ ಅದೊಂದು ನಿಮಿಷನೋ ಅವ್ರು ಬಿಟ್ಟು ಹೋಗೋದಿಲ್ಲ ನಮ್ಮ ಜೊತೆಗೆ ಅವರು ಇರ್ತಾರೆ ಇದು ಹೊಸ ಒಡಂಬಡಿಕ ಕೊಲೊಸರ ಒಂದನೇ ಅಧ್ಯಾಯ 27 ವಾಕ್ಯ ಓದುವಾಗ ಒಂದು ಮರ್ಮ ವಿಷಯ ನಾನು ಹೇಳ್ತೀನಿ ಈ ಪ್ರಪಂಚವೆಲ್ಲ ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತನಾಗಿಯುವ ದೇವರು ನಿನ್ನ ಹೃದಯದಲ್ಲಿ ವಾಸ ಮಾಡುವುದೇ ಅಪ್ಪ ಹೃದಯದಲ್ಲಿ ವಾಸ ಮಾಡುವ ದೇವರು ಒಂದು ವಿಶ್ವಾಸದ ಹೃದಯದಲ್ಲಿ ವಾಸ ಮಾಡುವ ದೇವರು ಪ್ರಪಂಚ ಕಡೆಯ ದಿನತನಕ ಪ್ರತಿ ದಿನ ನಿಮ್ಮ ಜೊತೆಗೆ ಇರ್ತೀನಿ ನಮಗೆ ಒಂದು ವಾಗ್ದಾನ ಕೊಟ್ಟಿರುವ ದೇವರು ಎಲ್ಲಿ ಎರಡು ಮೂರು ಜನರು ನನ್ನ ಹೆಸರಿನಲ್ಲಿ ಒಂದು ಕುಂಬಾಗಿ ಬರ್ತಿರೋ ಆವಾಗ ಅವರ ಮಧ್ಯದಲ್ಲಿ ಇರ್ತೀನಿ ಹೇಳಿದ ದೇವರು ಸುಳ್ಳಿರ್ತಾರ ನಾವು ಸಭೆ ಕೂಡಿ ಬರುವಾಗ ಮಧ್ಯದಲ್ಲಿ ಅವರಿದ್ದಾರೆ ನೀವು ಒಪ್ಪಿಕೊಳ್ತೀರೋ ಒಪ್ಪಿಕೊಳ್ಳಲು ಆಗ ಅವರ ಮಧ್ಯ ನಮ್ಮ ಮಧ್ಯದಲ್ಲಿ ಅವರ ಬಾ 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 ಅಂತ ಕರಿಬೇಕಾಗಿರೋ ಅವಶ್ಯಕತೆ ಇಲ್ಲ ಇಳಿದು ಬಾ ಈ ರೀತಿಯಲ್ಲಿ ಬಾ ಆ ರೀತಿಯಲ್ಲಿ ಬಾ ಸೀನೆ ಬಟ್ಟೆ ಮೇಲೆ ಆ ರೀತಿಯಲ್ಲಿ ಬಂದಿದೆ ಆ ರೀತಿಯಲ್ಲಿ ಬಾ ಇಲ್ಲ 120 ಜನ ಕೂಡಿ ಬರುವಾಗ ಬೆಂಕಿ ನಾಳಿಗೆ ರೀತಿಯಲ್ಲಿ ಬಂದಿದೆ ಆ ರೀತಿಯಲ್ಲಿ ಬಾ ಅನ್ನೆಲ್ಲ ಅವ್ರಿಗೆ ದಾರಿ ತೋರಿಸಿ ಇಳಿದು ಬಾ ಅಂತ ಹೇಳಬೇಕಾಗಿರೋ ಅವಶ್ಯಕತೆ ಇಲ್ಲ ಅವ್ರಿಗೆ ಗೊತ್ತು ಯಾವ ರೀತಿಯಲ್ಲಿ ಯಾವಾಗ ಎಲ್ಲಿ ಇರಬೇಕು ಆ ಸಮಯದಲ್ಲಿ ಹಿಂದೆ ಇರ್ತಾರೆ ಯಾಕೆ ತಿರುಗ ಈ ರೀತಿಯಲ್ಲಿ ಹಾಡುಗಳು ಓ ಕಮ್ ಹೋಲಿ ಸ್ಪಿರಿಟ್ ಆತ್ಮ ಸ್ವರೂಪನೇ ಇಳಿದು ಬಾ ಇದೆಲ್ಲ ಯಾಕೆ ಆ ನಂಬಿಕೆ ಇಲ್ಲ ಅವರು ಕೊಟ್ಟಿರೋ ವಾಗ್ದಾನ ಮೇಲೆ ಒಂದು ಚಿಂತೆ ಇಲ್ಲ ಅವನು ತೃಪ್ತಿ ಆಗುತ್ತೆ ಸ್ವಯವಾಗಿ ಶಬ್ದದಲ್ಲಿ ಕೂಗಿ ಕರ್ಗ ಕೈಯೆಲ್ಲ ತಟ್ಟಿ ಒಂದು ತೃಪ್ತಿ ಆಹಾ ಈಗ ಅವ್ರು ಬಂದೆ ಬಂದಿದ್ದಾರೆ ಜೋರಾಗಿ ಕೂಗಿ ಬಾ ಬಾ ಪವಿತ್ರಾತ್ಮನೇ ಬಾ ಬಣ್ಣ ಈಗ ಬಾ ಈಗ ಬಾ ಇವತ್ತು ಈ ಜಾಗದಲ್ಲಿ ಬಾ ಬಾ ಈ ಬಾ ಸವರ ಸಾರಿ ಬಾ ಬಾ ಅಂತ ಹೇಳಿದ್ರೆ ಈಗ ಬಂದಿರ್ತಾರೆ ಸ್ವಯ ಚಿಂತೆ ಇದು ಆತ್ಮೀಯ ಪ್ರೇರಣೆಯಿಂದ ಆರಾಧನೆ ಅಲ್ಲ ಇದು ಫೈವ್ ಸೆನ್ಸ್ ಅಲ್ಲಿ ಇರುವ ಆರಾಧನೆ ಇದು ಬೇಡ ನಮ್ಮ ಆತ್ಮೀಯದಲ್ಲಿ ನಮಗ ಚಿಂತೆ ಇರಬೇಕು ಈಗ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ ಅವ್ರು ನೋಡ್ತಾರೆ ನನ್ನ ಪ್ರಾರ್ಥನೆಗೆ ಬದಲು ಕೊಡೋದಕ್ಕೆ ನನ್ನ ಮಧ್ಯದಲ್ಲಿ ಇದ್ದಾರೆ ನಾನು ಸ್ವಯ ಪ್ರಾರ್ಥನೆ ಮಾಡುವಾಗ ನನ್ನ ಹೃದಯದಲ್ಲಿ ಅವರು ವಾಸ ಮಾಡ್ತಾರೆ ವಾಕ್ ಕೊಟ್ಟಿದ್ದಾರೆ ಮಾತು ಕೊಟ್ಟಿದ್ದಾರೆ ಅವರು ಈ ಪ್ರಪಂಚ ಕಡೆಯ ದಿನ ತನಕ ಪ್ರತಿದಿನ ನಿಮ್ಮ ಜೊತೆಗೆ ಇರ್ತೇನೆ ಅವರು ಮಾತು ಮೀರೋ ದೇವರು ನಿಮ್ಮ ಜೊತೆಗೆ ಇರ್ತಾರೆ ಈ ರೀತಿಯಲ್ಲಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡಬೇಕು ನಮ್ಮ ಆತ್ಮೀಯದಲ್ಲಿಯೇ ನಮ್ಗೆ ಅರ್ಥ ಆಗಬೇಕು ದೇವರು ಇದ್ದಾರೆ ಏನು ಶರೀರ ಪ್ರಕಾರವಾಗಿ ಮಾಡಿ ಆವಾಗ ಅನೇಕರಿಗೂ ಕಣ್ಣೀರು ಬರುತ್ತೆ ಅಲ್ಲ ನೀವು ಮೈಕೆಲ್ ಜಾಕ್ಸನ್ ಡ್ಯಾನ್ಸ್ ನೋಡ್ರಿ ಅನೇಕರು ಅಲ್ಲಿಯೂ ಕಣ್ಣೀರು ಬಿಟ್ಟು ಅಳ್ತಾರೆ ಒಂದು ಇಮೋಷನ್ ಅದು ಪವಿತ್ರಾತ್ಮನ ಹೇಳಕ್ಕಾಗುತ್ತ ಎಮೋಷನ್ ಸ್ಪಿರಿಟ್ ಅನೇಕ ಜಾಗದಲ್ಲಿ ಇದೆ ಅದೆಲ್ಲ ದೇವರನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಹಿಂದೂ ಧರ್ಮ ಪ್ರಕಾರ ನೋಡಿದ್ರೆ ಅನೇಕರು ನಾ ಯಾರನ್ನು ಗೊತ್ತ ಅವ್ರಿಗೂ ಒಂದು ಪರವಶ್ಯವಾಗಿರೋ ಒಂದು ಸಮಯ ಅವ್ರು ಬರ್ತಾರೆ ಏನೇನೋ ಮಾಡ್ತಾರೆ ಅದು ದೇವ್ರ ಹೇಳಕ್ಕಾಗುತ್ತೆ ಅದು ದೇವ್ರ ಈ ದೇವ್ರಿಗೆ ಆ ದೇವ್ರಿಗೂ ಏನು ವ್ಯತ್ಯಾಸ ಇದೆ ನಮ್ಮ ದೇವರು ಕೀಚ್ ಕೀಚ್ ಕೂತಾಡುವಾಗ ಅವ್ರು ಬರ್ತಾರೆ ಅಂತ ಅವರು ಅದನ್ನು ಮಾಡುವುದು ಏನು ವ್ಯತ್ಯಾಸ ನಮ್ಮ ದೇವರು ಹೃದಯ ನೋಡುವ ದೇವರು ಆಮೇನ್ ನಾವು ನಿಜಸ್ಥರಾಗಿ ಅವರು ಆರಾಧಿಸುವುದ ಇನ್ನೊಬ್ಬರಿಗಾಗಿ ನಾವು ಚರ್ಚೆಗೆ ಹೋಗುವುದ ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡುವುದ ಇನ್ನೊಬ್ಬರು ನೋಡೋದಕ್ಕಾಗಿ ನಾವು ಒಂದು ವಾಕ್ಯ ಓದುವುದ ಇಲ್ಲ ನಮ್ಗೆ ಬೇಕಾಗಿತ್ತು ಅದಕ್ಕಾಗಿ ವಾಕ್ಯ ಓದ್ತೀನಿ ಅದಕ್ಕಾಗಿ ಪ್ರಾರ್ಥನೆ ಮಾಡ್ತೀನಿ ಅದಕ್ಕಾಗಿ ಯಾರು ನೋಡ್ತಾರೋ ಇಲ್ವೋ ಹೇಳ್ತಾರೋ ಇಲ್ವೋ ನಾನು ಸಭೆಗೆ ಹೋಗ್ತೀನಿ ಎಂಬ ಚಿಂತೆ ನಮಗಿದ ಆ ರೀತಿಯಲ್ಲಿ ನಾವು ನಿಜಸ್ಥರಾಗಿ ಬರುವಾಗನೆ ನಮ್ಮ ಹೃದಯದಲ್ಲಿ ದೇವರು ವಾಸ ಮಾಡುವುದು ಅವ್ರದ್ದು ಪ್ರಸನ್ನತೆ ನಮ್ಮ ಇದು ಮಾಡಬಹುದು ಅಭಯ ಅರ್ಥ ಆಗಬಹುದು ನಮಗೆ ಈ ರೀತಿಯಲ್ಲಿ ನಾವು ಅವರ ಆರಾಧಿಸಬೇಕು ಅದಕ್ಕೆ ಯೇಸು ಕ್ರಿಸ್ತ ಹೇಳಿದರು ನೋಡಿ ನಂಬುವುದರಿಂದ ನೋಡಾದ ನಂಬುವನೇ ನೋಡಿ ನಂಬುವುದು ಏನಿದೆ ವಿಷಯ ನೋಡಾದ ನಂಬಬೇಕು ಅಪ್ಪ ನೋಡಾದ ನಂಬಬೇಕೆಂದ್ರೆ ಕಣ್ಣು ಮುಚ್ಚಿಕೊಂಡು ಕಣ್ಣು ಮುಚ್ಚಿದ್ರೆ ಏನಾದ್ರು ಬರ್ತಾ ಏನು ಬರಲ್ಲ
ಅವ ನಮ್ಮ ಹೃದಯ ದೇವರ ಜೊತೆ ಕನೆಕ್ಷನ್ ಆಗುತ್ತೆ ಅವ ನಮ್ಮ ಹೃದಯ ನೋಡ್ತಾರೆ ಅನೇಕ ವಿಷಯ ನೀವು ಪ್ರಾರ್ಥನೆಯಲ್ಲಿ ಎಲ್ಲರೂ ಕೇಳಿದ್ರು ಪ್ರಾರ್ಥನೆ ಮಾಡಿದ್ರೆ ಸಾಧ್ಯ ಇಲ್ಲ ಎಲ್ಲರಿಗೂ ಅವರದ್ದು ಒಂದು ಪ್ರೈವಸಿ ಇದೆ ಸೋ ಆ ವಿಷಯ ನಾವು ಹೃದಯ ಮುಖಾಂತರವಾಗಿ ದೇವರ ಹತ್ರ ಮಾತಾಡಬೇಕು ಹೇಳಬೇಕು ಆವಾಗ ನಮ್ಮ ಹೃದಯ ಅವರು ಪವಿತ್ರ ಮುಖಾಂತರವಾಗಿ ಏನಾಗಿದೊಂದು ಕನೆಕ್ಷನ್ ಇರಬೇಕು ಇದು ದೇವರಿಗೆ ಪ್ರಿಯ ಇಷ್ಟ ಅದನ್ನೇ ಆ ನಾಲ್ಕನೇ ಅಧ್ಯಾಯ ಯೋಹಾನ ಸುವಿಶೇಷ 23ನೇ ವಾಕ್ಯದಲ್ಲಿ ನೀವು ನಜಸ್ತರಾಗಿ ಆತ್ಮೀಯದಲ್ಲಿ ದೇವನ ಆರಾಧಿಸಿರಿ ಆ ಕಾಲ ಮುಂದಕ್ಕೆ ಬರಬೇಕು ಈಗ ಬಂದಾಯಿತು ಅಪ್ಪ ಇಷ್ಟು ದಿನ ಯಾವ ರೀತಿಯಲ್ಲಿ ನೀವು ದೇವನ ಆರಾಧಿಸಿದ್ರು ಅದೇ ವಿಷಯ ನಾವು ಯೋಚನೆ ಮಾಡಬೇಕು ಇಷ್ಟು ಕಾಲ ಅಳವಡಿಕೆ ಪ್ರಕಾರ ಅವರು 5 ಸೆನ್ಸ್ ಅಲ್ಲಿ ದೇವನ ಆರಾಧಿಸಿದ್ರು ಈಗ ಅದು ಹೋಗುತ್ತೆ ಶರೀರ ಪ್ರಕಾರ ಆರಾಧನೆ ಹೋಯಿತು ಈಗ ಹೃದಯಪೂರ್ವವಾಗಿರುವ ಆರಾಧನೆ ಆಮೆನ್ ಇದು ಫಸ್ಟ್ ನ ವಾರ್ತ ಆಗಬೇಕು ಸದಾ ಸಮಯ ಅಂದ್ರೆ ಎಲ್ಲ ಪರಿಸ್ಥಿತಿಯಲ್ಲಿ ದೇವರೇ ಹೃದಯದಿಂದ ಪವಿತ್ರಾತ್ಮ ಪ್ರೇರಿತರಾಗಿ ನಾವು ಆರಾಧಿಸಬೇಕು ಇದೆ ಅದಕ್ಕೆ ಅರ್ಥ ನಿಜಸ್ಥರಾಗಿ ಆತ್ಮೀಯದಲ್ಲಿ ಆರಾಧಿಸಬೇಕು ಇದೆ ಅದಕ್ಕೆ ಅರ್ಥ ಇದಕ್ಕೆ ಅನುಸಾರ ಈ ಒಂದು ವಾಕ್ಯ ನಾವು ನೋಡುವಾಗ 1ನೇ ಕೊರಿಂಥೆ 16ನೇ ಅಧ್ಯಾಯ 13ನೇ ವಾಕ್ಯ ನೀವು ಎಚ್ಚರವಾಗಿ ಇರ್ರಿ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಧೈರ್ಯದ ಮನುಷ್ಯರಂತ ಮನುಷ್ಯರಂತೆ ಇರಿ ಬಲಗೊಳ್ಳಿರಿ ಅರ್ಥ ಆಯ್ತಾ ಧೈರ್ಯದ ಮನುಷ್ಯರಾಗಿ ಇರಿ ನೀವು ಕನ್ನಡದಲ್ಲಿ ಬಲಗೊಳ್ಳಬೇಕು ವಿಶ್ವಾಸದಲ್ಲಿ ದೃಢನಾಗಿ ಇರಬೇಕು ಮತ್ತೆ ಏನು ಮಾಡಬೇಕು ಸ್ಟಾರ್ಟಿಂಗ್ ಏನು ಹೇಳ್ತಾರೆ ನೀವು ಎಚ್ಚರವಾಗಿ ಇರಿ ನಿದ್ರೆ ಮಾಡಬೇಡ ಇದು ಆತ್ಮೀಯ ವಿಷಯವಾಗಿ ಎಚ್ಚರಿಯಾಗಿರುವುದು ಆತ್ಮೀಯ ವಿಷಯವಾಗಿ ನಿದ್ರೆ ಮಾಡು ಪ್ರಪಂಚದಲ್ಲಿ ನಿದ್ರೆ ಮಾಡು ಶರೀರ ನಿದ್ರೆ ಅಲ್ಲ ಇದು ಎಚ್ಚರಿಯಾಗಿ ಇರಬೇಕು ಈ ಎಚ್ಚರಿಕೆ ಇರುವಾಗನೇ ಕಾಲ ಎಲ್ಲಿ ಬಂದಾಯ್ತು ಯೇಸು ಕ್ರಿಸ್ತ ಹೇಳಿರೋ ವಿಷಯ ಎಲ್ಲ ಯಾವ ರೀತಿಯಲ್ಲಿ ಆಯಿತು ಯಾಕೆ ಪ್ರಪಂಚದಲ್ಲಿ ಈ ತರ ವಿಷಯ ನಡೆಯುತ್ತೆ ನಮ್ಮ ದೇಶದಲ್ಲಿ ಯಾಕೆ ಈ ದೃಶ್ಯ ನಡೆಯುತ್ತೆ ಕುಟುಂಬದಲ್ಲಿ ಯಾಕೆ ಈ ದೃಶ್ಯ ನಡೆಯುತ್ತೆ ಸ್ವಂತ ಜೀವನದಲ್ಲಿ ಯಾಕೆ ಇದು ನಡೆಯುತ್ತೆ ಇದೆಲ್ಲ ನಮಗೆ ಅರ್ಥ ಆಗಬೇಕಂದ್ರೆ ನಾವು ತುಂಬಾ ಎಚ್ಚರಿಕೆಯಾಗಿ ಜೀವನ ಮಾಡಬೇಕು ಆತ್ಮೀಯದಲ್ಲಿ ಆತ್ಮೀಯದಲ್ಲಿ ಎಚ್ಚರಿಕೆಯಾಗಿ ಜೀವನ ಮಾಡುವ ಅಭ್ಯಾಸ ನಮ್ಮಲ್ಲಿ ಇಲ್ಲಂದ್ರೆ ಅದಕ್ಕೆ ಅರ್ಥ ನಾವು ಆತ್ಮೀಯದಲ್ಲಿ ನಿದ್ರೆ ಮಾಡುವ ವ್ಯಕ್ತಿಗಳು ನಮ್ಗೆ ಎಚ್ಚರಿಕೆ ಇರಬೇಕು ಯಾರು ಎಚ್ಚರಿಕೆಯಲ್ಲಿ ಜೀವನ ಮಾಡ್ತಾರೋ ಅವರನ್ನೇ ವಿಶ್ವಾಸದಲ್ಲಿ ದೃಢ ನೊಂದುವುದು ಎಲ್ಲರಿಗೂ ವಿಶ್ವಾಸದಲ್ಲಿ ದೃಢ ನೊಂದುವುದು ಸಾಧ್ಯ ಇಲ್ಲ ಯಾಕೆ ಅನೇಕ ಸಮಯದಲ್ಲಿ ಕೆಲವು ವಿಷಯ ನಡೀಬೋದು ನಮ್ಮ ಜೀವನದಲ್ಲಿ ಹಾಗೆ ಪ್ರಶ್ನೆ ಕೇಳಿ ಯಾಕೆ ದೇವರ ದೇವರನ್ನ ಹೇಳಿನ ನಾವು ಮುಂದ್ಕೊಳ್ಳುವುದು ಇದು ಯಾಕೆ ಆಯ್ತು ಅದು ಯಾಕೆ ಆಯ್ತು ಗೊತ್ತಿಲ್ಲ ಇಲ್ಲಂದ್ರೆ ನಾವು ಪ್ರಶ್ನೆ ಕೇಳೋರಲ್ಲ ಗೊತ್ತು ಯಾಕೆ ಇದಾಯ್ತು ಇದಕ್ಕೇನೆ ಇದಾಯ್ತು ಸರಿ ಇನ್ನೊಂದು ಸರಿ ಆತರ ಮಾಡಬೇಡ ಅದೇ ನಾವು ಎಚ್ಚರಿಕೆಯಾಗಿರೋರಿಗೆ ಗುರುತು ಆತ್ಮೀಯದಲ್ಲಿ ಎಚ್ಚರಿಕೆ ಇನ್ನೊಂದು ಯಾಕೆ ಪ್ರಪಂಚದ ರೀತಿಯಲ್ಲಿ ನಡೀತೆ ಒಂದು ಕಾಯಿಲೆ ಯಾಕೆ ಈ ತರ ಬರುತ್ತೆ ಎಲ್ಲ ಕಡೆ ಬಿರುಗಾಳಿ ನಡೀತೆ ಎಲ್ಲ ಕಡೆ ಭೂಗ ಯಾಕೆ ವಾಕ್ಯಾನುಸಾರ ನೋಡುವಾಗ ಕಾಲ ಇಷ್ಟು ಸಮೀಪ ಆಯ್ತು ಎಚ್ಚರಿಕೆಯಾಗಿರ್ಬೋದು ಆವಾಗ ನಮ್ದು ವಿಶ್ವಾಸ ದೃಢವಾಗುತ್ತೆ ಭಯವಿಲ್ಲದ ದೊಡ್ಡ ವ್ಯಕ್ತಿ ರೀತಿಯಲ್ಲಿ ಆ ರೀತಿಯಲ್ಲಿ ಇದೆ ಕನ್ನಡದಲ್ಲಿ ಆಕ್ಚುಲಿ ದೊಡ್ಡ ವ್ಯಕ್ತಿ ಅಂದ್ರೆ ಜ್ಞಾನದಲ್ಲಿ ದೃಢವಾಗಿನ ಅರ್ಥ ಅವನಿಗೆ ಭಯ ಇರಲ್ಲ ಯಾವುದು ಜ್ಞಾನ ಆತ್ಮೀಯ ವಾಕ್ಯ ಜ್ಞಾನದಲ್ಲಿ ಯಾರು ದೃಢವಾಗಿದ್ದಾರೆ ಅವನು ಭಯ ಎಂಬುದಿರಲ್ಲ ಅದೇನಾದ್ರು ಹೇಳ್ಬೋದು ಯಾವ್ದು ಭಯನೋ ದೆವ್ವ ಏನು ಮಾಡ್ತಾನಂತ ಭಯನಿರಲ್ಲ ಮುಂದಕ್ಕೆ ಏನಾಗುತ್ತೆ ಅಂತ ಭಯನೋ ಏನಾಗ್ಲಿ ದೇವ್ರದ ಏನಾಗೋದನ್ನ ಒಂದು ದೃಢ ನಂಬಿಕೆ ಅವನಿಗೆ ಇರುತ್ತೆ ಬೆಲೆಗೊಳ್ಳಿರಿ ಈ ರೀತಿಯಲ್ಲಿ ಜೀವನ ಮಾಡಬೇಕು ಒಂದು ವಿಶ್ವಾಸಿ ಅದು ಆಗಬೇಕಂದ್ರೆ ತಿರುಗಾ ನಾ ಮುಂದೆ ಹೇಳುವ ವಿಷಯದ ಕಡೆ ಹೋಗ್ತೇವೆ ನಿಜಸ್ಥರಾಗಿ ಇರಬೇಕು ನಾನು ಸುಳ್ಳೇ ಹೇಳಲ್ಲ ಆ ನಿಜವಲ್ಲ ಇಲ್ಲಿ ಇದು ಅರ್ಥ ನಿಜಸ್ಥರಾಗಿದ್ರೆ ಏನರ್ಥ
ನಿಮಗೆಲ್ಲರೂ ಅರ್ಥ ಆಯ್ತು ನಾನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಅಂತೂ ಅನ್ಕೊಳ್ತೀನಿ ಆ ರೀತಿಯಲ್ಲಿ ನಮಗಾಗಿ ನಾವು ಪ್ರಾರ್ಥನೆ ಮಾಡಿ ಜೀವನ ಮಾಡಿ ಆತ್ಮೀಯದಲ್ಲಿ ದೇವನ ಅನುಭವಿಸಿ ದೇವರ ಹತ್ರ ಪ್ರಾರ್ಥನೆ ಮಾಡಿ ದೇವನ ಆರಾಧಿಸಿ ಜೀವನ ಮಾಡುವರೆ ಎಚ್ಚರಿಕೆಯಾಗಿ ಇರಲು ಸಾಧ್ಯ ಆ ಎಚ್ಚರಿಕೆ ಎಂಬ ಜೀವನ ನಮ್ಮ ಜೀವನದಲ್ಲಿ ಇದೆ ಅಂದ್ರೆ ನಾವು ವಿಶ್ವಾಸದಲ್ಲಿ ದೃಢನಾಗಿ ಇರಬಹುದು ಇಲ್ಲಂದ್ರೆ ಇರಲ್ಲ ಆವಾಗನೇ ಏನಾಗುತ್ತೆ ನಾವು ದೊಡ್ಡ ವ್ಯಕ್ತಿ ಅಂತ ಪುರುಷರಾಗಿ ಧೈರ್ಯದಲ್ಲಿ ಬಲದಲ್ಲಿ ಜೀವನ ಮಾಡಬಹುದು ಇಲ್ಲಂದ್ರೆ ನಮ್ಮಲ್ಲಿ ಇರಲ್ಲ ಈ ರೀತಿಯಲ್ಲಿ ಇರುವ ವ್ಯಕ್ತಿಗಳು ಯಾರಾಗಿರಲಿ ಒಂದು ಪ್ರಾರ್ಥನೆ ಮಾಡುವಾಗ ಆವಾಗ ಉತ್ತರ ಸಿಕ್ಕುತ್ತೆ ಒಂದು ವೇಳೆ ಉತ್ತರ ಆಗೋ ಬೈಕಲ್ಲ ಉತ್ತರ ನಾಳೆಗೇನೆ ಆಗಬೇಕಂದ್ರೆ ಆ ಉತ್ತರ ನಾಳೆಗೇನೆ ಇಲ್ಲ 2 ವರ್ಷ ಬಿಟ್ಟು ಆಗಬೇಕಾದ್ರೆ ಉತ್ತರ 2 ವರ್ಷ ಬಿಟ್ಟನೆ ಆಗುತ್ತೆ ವಿಷಯ ನಾವು ನಂಬಿಕೆಯಿಂದ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಆ ವಿಷಯ ಆಗುತ್ತೆ ಇನ್ನು ಸ್ವಲ್ಪ ಆಳವಾಗಿ ಹೇಳೋದಂದ್ರೆ ಒಂದು ವೇಳೆ ನಾವು ಪ್ರಾರ್ಥನೆ ಮಾಡುವುದು ದೇವರ ಚಿಂತೆಗೆ ಹೊರಗಡೆ ವಿಷಯ ನಮಗೆ ಅರ್ಥವಾಗುತ್ತೆ ತಿರುಗಿ ನಾವು ಆ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುವುದು ದೇವರ ಚಿಂತೆಗೆ ಹೊರಡ ವಿಷಯ ನಾವು ಪ್ರಾರ್ಥನೆ ಮಾಡಿ ಏನು ಪ್ರಯೋಜನ ಇಲ್ಲ 10 ವರ್ಷ ಪ್ರಾರ್ಥನೆ ಮಾಡಿ ನಿಮಗೆ ಸಿಕ್ಕೋದೇ ಇಲ್ಲ ಅದು ನಮ್ಗೆ ಅರ್ಥ ಆಗುತ್ತೆ ಓ ಇದು ದೇವ್ರಿಗೆ ಚಿಂತೆಗೆ ಹೊರಗಡೆ ವಿಷಯ ನಮ್ಗೆ ಬೇಕಿಲ್ಲದ ವಿಷಯ ಯಾಕೆ ನಾವು ಪ್ರಾರ್ಥನೆ ಮಾಡಿದ್ವಿ ನಮ್ಮ ಚಿಂತೆ ನಮ್ಗೆ ಬೇಕು ಹಾಗೆ ದೇವ್ರ ಚಿಂತೆಯಲ್ಲಿ ನಮ್ಗದು ಬೇಡನಿದೆ ಸೊ ಅದನ್ನು ಆಗೋದಿಲ್ಲ ಅದು ನಮ್ಗೆ ಅರ್ಥ ಆಗುತ್ತೆ ವಾಕ್ಯ ಮುಖಾಂತರವಾಗಿ ಪ್ರಾರ್ಥನೆಯಲ್ಲಿ ಪವಿತ್ರ ಪ್ರೇರಣೆಯಿಂದ ನಮ್ಗೆ ವಿಷಯ ಅರ್ಥ ಆಗುತ್ತೆ ಯಾವಾಗ ನಾವು ನಿಜಸ್ಥರಾಗಿ ಆತ್ಮೀಯ ಪ್ರೇರಣೆಯಲ್ಲಿ ದೇವರ ಆರಾಧಿಸುವಾಗ ಪ್ರಾರ್ಥನೆ ಮಾಡುವ ಸ್ತುತಿಸುವಾಗ ಎಚ್ಚರಿಕೆ ಎಂಬ ಆತ್ಮೀಯ ಜೀವನ ನಾವು ಜೀವನ ಮಾಡುವಾಗ ಆತ್ಮೀಯದಲ್ಲಿ ವಿಶ್ವಾಸದಲ್ಲಿ ನಾವು ದೃಢನಾಗಿರುವಾಗ ನಾವು ದೊಡ್ಡ ವ್ಯಕ್ತಿ ಹತ್ರ ದೊಡ್ಡ ವ್ಯಕ್ತಿ ರೀತಿಯಲ್ಲಿ ನಾವು ಧೈರ್ಯವಾಗಿ ಭಯವಿಲ್ಲದೆ ಜೀವನ ಮಾಡಬೇಕು ಜೀವನ ಮಾಡಬಹುದು ಆ ರೀತಿಯಲ್ಲಿ ಇರುವರೇನೆ ಆ ಪ್ರಾರ್ಥನೆ ಮಾಡಬೇಕು ಎಲ್ಲ ಸಮಯದಲ್ಲಿ ಇತರ ವ್ಯಕ್ತಿಗಳಿಗೂ ಸಮಯ ಇಲ್ಲ ಯಾವುದು ಪರಿಸ್ಥಿತಿಯಲ್ಲಿಯೋ ಯಾಕೆ ದೇವರಲ್ಲಿ ಕೇಳುವುದಿಲ್ಲ ಏನಾಗಲಿ ಜೀವನದಲ್ಲಿ ದೇವರಿಗೂ ಸ್ತೋತ್ರ ಯಾಕೆ ದೃಢ ನಂಬಿಕೆ ಇದೆ ಅರ್ಥ ಆಗುತ್ತೆ ಈಗ ಪುರುಷರಾಯ್ತು ಅವರು ಅಂದ್ರೆ ದೊಡ್ಡ ವ್ಯಕ್ತಿಗಳಾಗಿತ್ತು ವಿಶ್ವಾಸದಲ್ಲಿ ಎಚ್ಚರಿಕೆಯಾಗಿದ್ದಾರೆ ಅವ್ರಿಗೆ ಅರ್ಥ ಆಗುತ್ತೆ ವಿಷಯ ಯಾಕೆ ಅಂತ ಅದು ಮಾತ್ರವಲ್ಲ ಅವ್ರ ಜೀವನದಲ್ಲಿ ನಜಸ್ಥರಾಗಿದ್ದಾರೆ ಆತ್ಮೀಯದಲ್ಲಿ ದೇವರ ಅನುಭವಿಸಿ ಆತ್ಮೀಯದಲ್ಲಿ ದೇವರನ್ನು ಆರಾಧಿಸ್ತಾರೆ ಶರೀರ ಪ್ರಕಾರವಾಗಿ ಅಲ್ಲ ಈ ರೀತಿಯಲ್ಲಿ ದೇವನ ಆರಾಧಿಸಿ ಜೀವನ ಮಾಡಬೇಕು ಅಂತ ದೇವರು ನಮ್ಮೆಲ್ಲ ಇಷ್ಟಪಡ್ತಾರೆ ಅನ್ಕೊಳ್ತಾರೆ ಆ ವ್ಯಕ್ತಿಗಳಿಗೆ ಈ ತರ ಆಗುತ್ತೆ ಇನ್ನೊಂದು ವಿಷಯ ನಾವು ನೋಡಿ ಓದಿ ಆ ವಿಷಯ ಬರ ವಾರ ಅದಕ್ಕೆ ಅನುಸಾರವಾಗಿ ನೋಡೋಣ ಎಫೆಸ್ಯರ ಪುಸ್ತಕ 5ನೇ ಅಧ್ಯಾಯ 16-15ನೇ ವಾಕ್ಯ ನಾವು ನೋಡುವ ಎಫೆಸ್ಯರ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ 14-15 ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು ಸತ್ತವರಿಂದ ಎದ್ದೇಳು ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಆತನು ಹೇಳುತ್ತಾನೆ ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಜ್ಞಾನವಿಲ್ಲದರಾಗಿರದೆ ಜ್ಞಾನವಂತರಾಗಿರಿ ಇದು ನಾನು ಹೇಳಿದ್ದು ಅದಕ್ಕೆ ಕನ್ಕ್ಲೂಷನ್ ಫಿನಿಶಿಂಗ್ ಈ ವಾಕ್ಯದಲ್ಲಿ ಬರುತ್ತೆ ನೀವು ನಿದ್ರೆ ಮಾಡುವಂತೆ ಎದ್ದೇಳಿ ಆದುದರಿಂದ ಇದೆಲ್ಲ ಮಾಡುವ ನೀವು ಏನು ಮಾಡಬೇಕು ಮುಂದಕ್ಕೆ ನಿದ್ರೆ ಮಾಡುವರಿಂದ ಎದ್ದೇಳಬೇಕು ನಿದ್ರೆ ಅಂದರೆ ಸತ್ತ ಜನಗಳಿಂದ ಸತ್ತವರು ಯಾರು ಮಾಂಸದವರಲ್ಲ ಆತ್ಮೀಯದಲ್ಲಿ ಸತ್ತವರು ಯೇಸುವೆ ಯೇಸುವನ್ನು ಹೇಳ್ಬೋದು ಚಿಂತೆ ಇಲ್ಲ ಹೇಳ್ತಾರೆ ಯೇಸುವೆ ಯೇಸುವೆ ಯೇಸು ಆದರೆ ಏನು ಪ್ರಯೋಜನ ನಾವು ಏನು ನಮ್ಮ ಬಾಯಿಂದ ಬರ್ತೋ ಎಚ್ಚರಿಕೆಯಾಗಿ ಜ್ಞಾನದಿಂದ ನಾವು ಹೇಳಬೇಕು ಪ್ರಾರ್ಥನೆ ಮಾಡಬೇಕು ಈ ಥರ ಮಾಡಿದ ವ್ಯಕ್ತಿಗಳಿಂದ ನೀವು ಎದ್ದಳು ಜ್ಞಾನವಾಗಿ ಜ್ಞಾನವಾನವಾಗಿ ಇರ್ರಿ ಬುದ್ಧಿ ಇಲ್ಲದ ವ್ಯಕ್ತಿ ಹತ್ರ ಮಾಡಬೇಡ
ಎಚ್ಚರಿಕೆಯಾಗಿರು ನಿದ್ರೆ ಮಾಡುವ ನೀನು ಆದ್ದರಿಂದ ಎದ್ದಿರಲಿ ಈ ವಿಷಯ ಬಗ್ಗೆ ನಾವು ಇದು ಸ್ವಲ್ಪ ಚೆನ್ನಾಗಿ ಅರ್ಥ ಆಗಬೇಕಾದ ವಿಷಯ ವಾರ ವಾರ ನಾವು ಕಂಟಿನ್ಯೂ ಈ ವಿಷಯ ನೋಡೋಣ